ವೀಕ್ಷಕರೆ ನಮಸ್ಕಾರ ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ಗೆ ಸ್ವಾಗತ ನೀವಿನ ನಮ್ಮ ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೆ ಇಂದು ನಾವು ಓಶೋ ರಜನೀಶ್ ಗುರುಗಳ ಶಿಷ್ಯ ಆನಂದಶೀಲ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ 2018 ರಲ್ಲಿ ಒಂದು ಡಾಕ್ಯುಮೆಂಟರಿ ಇವರ ಬಗ್ಗೆ ರಿಲೀಸ್ ಆಗಿತ್ತು ಅದೇ ವೈಲ್ಡ್ ವರ್ಲ್ಡ್ ಕಂಟ್ರಿ ಅಂತ ಆನಂದ ಶೀಲಾ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನನ್ನ ಮತ್ತು ಗುರುಗಳ ಮಧ್ಯೆ ಸೆಕ್ಸ್ ಅನ್ನೋದು ಸಮಸ್ಯೆ ಆಗಲೇ ಇಲ್ಲ ನಾನು ಯಾವುದನ್ನೂ ಸಹ ಗುರುಗಳ ಬಳಿ ಮುಚ್ಚಿಡೋದೇ ಇಲ್ಲ ಗುರುಗಳು ನನ್ನೊಂದಿಗೆ ಲೀನವಾಗಿಬಿಟ್ಟಿದ್ದಾರೆ ಅಂತ ಈ ಡಾಕ್ಯುಮೆಂಟ್ರಿ ನೆಟ್ಫ್ಲಿಕ್ಸ್ ಸಹ ಭಾರೀ ಸದನ್ ಮಾಡಿತ್ತು ಅದರಲ್ಲಿ ಓಶೋ ರಜನೀಶ್ ಅವರ ಬಗ್ಗೆ ಮತ್ತು ಅವರ ನಿಗೂಢ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದ್ವು ಬಹಳ ರೋಚಕವಾದಂತಹ ಅಂಶಗಳು ಇದ್ದರಿಂದ ಸರಣಿ ರೂಪದಲ್ಲಿ ಇದು ಪ್ರಸಾರವಾಗಿತ್ತು ಆನಂದ ಶೀಲಾ ಮತ್ತು ಓಶೋ ರಜನೀಶ್ ಈ ಗುರುಗಳ ಸಂಬಂಧವೇನು ಅಂತ ನೋಡೋದಾದರೆ ಆನಂದ ಶೀಲಾ ಓಶೋ ರಜನೀಶ್ ಅವರ ದೀರ್ಘಕಾಲದ ಪರ್ಸನಲ್ ಸೆಕ್ರೆಟರಿ ಶಿಷ್ಯ ಮತ್ತು ಪಿ ಎ ಆಗಿದ್ದವರು ಇವರು ಹಲವಾರು ಕ್ರೈಮ್ ಮತ್ತು ಕೊಲೆ ಆಪಾದನೆಗಳನ್ನು ಹೊತ್ತ ವಿಚಿತ್ರ ಹಿನ್ನೆಲೆಯುಳ್ಳ ಮಹಿಳೆಯಾಗಿದ್ದರು ಓಶೋ ಚಳವಳಿಯ ಮೂಲಕ ರಜನಿ ಪರಂಪರೆಯನ್ನು ಮುಂದುವರಿಸಿದ ಈಕೆ ಹಲವಾರು ಆಪಾದನೆಗಳನ್ನು ಹೊರಬೇಕಾಯಿತು ಓಶೋ ರಜನೀಶ್ ಅವರ ಪರ್ಸನಲ್ ಕೇರ್ ಟೇಕರ್ ಮತ್ತು ಓಶೋ ಅವರಿಗೆ ವಿಷಪ್ರಾಶನ ಮಾಡಿಸಿರುವ ಆರೋಪ ಬಹುಶಃ ಇವರ ಮೇಲೆ ಬಂದಿತ್ತು ಅದಷ್ಟೇ ಅಲ್ಲದೆ ಓಶೋ ಅವರು ಸಹ ಇದನ್ನು ಬಹಿರಂಗವಾಗಿ ಹೇಳಿಕೊಂಡಿದ್ರು ಶೀಲಾ ಆನಂದ್ ಅವರು ಸಹ ನಮ್ಮ ಕೃತಿಯಲ್ಲಿ ನಿರ್ಭೀತಿಯಿಂದ ಈ ಎಲ್ಲ ಅಂಶಗಳನ್ನು ಬರೆದುಕೊಂಡಿದ್ದಾರೆ 1981-82 ಓಶೋ ಅವರ ಆಧ್ಯಾತ್ಮಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಕೇಳಿಬಂದಂತಹ ಅತ್ಯಂತ ಪ್ರಮುಖವಾದ ಹೆಸರು ಆನಂದ ಶೀಲಾ ಈ ಹೆಸರು ಪ್ರಭಾವಶಾಲಿ ಅಷ್ಟೇ ಅಲ್ಲ ಅಷ್ಟೇ ವಿವಾದಾತ್ಮಕ ಹೆಸರು ಕೂಡ ಆಗಿತ್ತು ವೀಕ್ಷಕರೇ ಓಶೋ ರಜನೀಶ್ ಅವರ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಅಲ್ವಾ ಆಧ್ಯಾತ್ಮ ಲೋಕದಲ್ಲಿ ಒಂದು ಕಾಲಕ್ಕೆ ವಿಭಿನ್ನವಾದ ಬಿರುಗಾಳಿಯನ್ನೇ ಎಬ್ಬಿಸಿದಂತಹ ಓಶೋ ಆಧ್ಯಾತ್ಮ ಮತ್ತು ಸೆಕ್ಸ್ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಿದ್ದಂತಹ ಆಧ್ಯಾತ್ಮ ಜಗತ್ತಿನ ಏಕೈಕ ಗುರು ಅಂತಲೇ ಹೇಳಬಹುದು ಈ ಜಗತ್ತು ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಮಾತನಾಡಬೇಕು ಅದರಲ್ಲಿ ಸೆಕ್ಸ್ ಕೂಡ ಒಂದು ಮುಚ್ಚುಮರೆ ಇಲ್ಲದೆ ಮುಜುಗರ ಪಡೆದೇ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಬೇಕು ಅಂತ ಪ್ರವಚನ ಹೇಳುತ್ತಿದ್ದ ಈ ಓಶೋ ನವ ಆಧ್ಯಾತ್ಮ ಯುಗದ ವಿಭಿನ್ನ ಗುರು ಅಂತಲೇ ಕರೆಯಬಹುದು ಅಂದಿನ ಕಾಲಕ್ಕೆ ಓಶೋ ರಜನೀಶ್ ಅವರು ಬರ್ತಾ ಇದ್ದಾರೆ ಅಂದರೆ ಸುಮಾರು 25,000-30,000 ಮಂದಿ ಸೇರ್ತಾ ಇದ್ರು ಕೇವಲ ಭಾರತವಷ್ಟೇ ಅಲ್ಲ ದೇಶ ವಿದೇಶಗಳಿಂದ ಇವರ ಪ್ರವಚನಕ್ಕಾಗಿ ಸಾಕಷ್ಟು ಮಂದಿ ಆಗಮಿಸ್ತಿದ್ರು ಅದರಲ್ಲಿ ಆನಂದಶೀಲಾ ಕೂಡ ಒಬ್ಬರು ಓಶೋ ಅವರ ಮಾತುಗಳಿಗೆ ಮರುಳಾಗಿ ಬಂದಿದ್ದ ಭಕ್ತರಲ್ಲಿ ಈ ಆನಂದಶೀಲಾ ಕೂಡ ಒಬ್ಬರು ಇವರು ಮೂಲತಃ ಗುಜರಾತ್ನವರು ಹುಟ್ಟು ಹೆಸರು ಶೀಲಾ ಅಂಬಾಲಾಲ್ ಪಟೇಲ್ ಗುಜರಾತ್ನ ಬರೋಡಾ ನಗರದಲ್ಲಿ 1949 ಡಿಸೆಂಬರ್ನಲ್ಲಿ ಜನಿಸ್ತಾರೆ ಚಿಕ್ಕ ವಯಸ್ಸಿಗೆ ಅಮೆರಿಕಾಗೆ ಹಾರಿದ ಆನಂದಶೀಲಾ ಅಲ್ಲಿನ ನ್ಯೂಜರ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ದೇಶ ವಿದೇಶದಲ್ಲಿ ಅದಾಗಲೇ ಪ್ರಖ್ಯಾತಿ ಹೊಂದಿದಂತಹ ಓಶೋ ರಜನೀಶ್ ಅವರ ಮನೆ ಇವರ ತಾತನ ಮನೆಯ ತುಸು ದೂರದಲ್ಲಿ ಇದ್ದಿದ್ದರಿಂದ ಅವರ ಭೇಟಿ ಇವರಿಗೆ ಅಷ್ಟೇನೂ ಕಷ್ಟ ಆಗಿರಲಿಲ್ಲ ಅಮೆರಿಕಾದಲ್ಲಿ ನೆಲೆಸಿದ್ದಂತಹ ಇವರಿಗೆ ಅಲ್ಲಿನ ಸಿಟಿಜನ್ಶಿಪ್ ಸಿಕ್ಕಿತ್ತು ಅಲ್ಲಿ ಮಾರ್ಕ್ ಹ್ಯಾರಿಸ್ ಎಂಬುವರನ್ನ ಮದುವೆ ಕೂಡ ಆಗಿತ್ತು ಒಮ್ಮೆ ರಜನೀಶ್ ಅವರ ತತ್ವ ಸಿದ್ಧಾಂತಗಳಿಗೆ ಮಾರು ಹೋಗಿದ್ದ ಇವರು ಕುಣಿಯಲ್ಲಿ ಅವರ ಆಶ್ರಮದಲ್ಲಿ ಮೊದಲ ಬಾರಿಗೆ ಭೇಟಿಯಾಗಿದ್ದರು ಮೊದಲ ಭೇಟಿಯಲ್ಲೇ ಹಣೆ ಮತ್ತು ತಲೆಯ ಮೇಲೆ ಆಶೀರ್ವದಿಸಿದ ರೀತಿ ಮನಸ್ಸಿಳಿಯಿತು ಅಂತ ಅವರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ರಜನೀಶ್ ಅವರ ಪ್ರೀತಿ ಅಕ್ಕರಿಗೆ ಮನಸ್ಸೋತಂತಹ ಆನಂದ್ ಶೀಲಾ ಅವರು ಅಲ್ಲಿಯೇ ಸ್ಪಿರಿಚುಯಲ್ ತರಬೇತಿ ಪಡೆಯುವುದಕ್ಕೆ ನಿರ್ಧಾರ ಮಾಡಿ ಅಲ್ಲಿ ಉಳಿದಾರೆ 1972 ಹೊತ್ತಿಗೆ ಆನಂದ್ ಶೀಲಾ ಮತ್ತು ಅವರ ಪತಿ ರಜನೀಶ್ ಅವರ ಭಕ್ತರಾಗಿ ಹೋಗ್ತಾರೆ ಕೆಲ ದಿನಗಳ ನಂತರ ಶೀಲಾ ಅವರ ಪತಿ ಅಕಾಲಿಕ ಮರಣವನ್ನು ಹೊಂದಿದ ನಂತರದಲ್ಲಿ ಆನಂದ ಶೀಲಾ ಎಲ್ಲವನ್ನ ತೊಟ್ಟು ಸಂಪೂರ್ಣವಾಗಿ ಓಶೋ ಆಶ್ರಮದಲ್ಲಿ ನೆಲೆಸ್ತಾರೆ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಪತಿಗೆ ಆನಂದ ಶೀಲಾ ಅವರೇ ವಿಷ ಪ್ರಾಶನ ಮಾಡಿ ಕೊಂದಿದ್ರು ಅಂತ ನಂತರ ಅದನ್ನು ಒಪ್ಪಿಕೊಂಡು ಶೀಲಾ ಜೈಲುವಾಸವನ್ನು ಅನುಭವಿಸಿ ಕೂಡ ಬಂದಿದ್ರು ಜೈಲುವಾಸ ಮುಗಿದ ನಂತರದಲ್ಲಿ ಆಶ್ರಮದಲ್ಲಿ ಓಶೋ ಅವರ ಮತ್ತೊಬ್ಬ ಭಕ್ತ ಜಾನ್ಸನ್ ಅವರನ್ನ ಮದುವೆಯಾಗಿದ್ರು ಮೊದಮೊದಲು ಆಶ್ರಮದಲ್ಲಿ ಶೀಲಾ ಕ್ಯಾಂಟೀನ್ ಉಸ್ತುವಾರಿಯನ್ನ ವಹಿಸಿಕೊಂಡರು ಆದರೆ ಅವರಿಗೆ ಹೇಗಾದರೂ ಮಾಡಿ ಓಡಿಸುವವರಿಗೆ ಹತ್ತಿರವಾಗಬೇಕೆಂಬ ಆಸೆ ಇತ್ತು ಅವರಿಗೆ ಓಶೋ ರಜನೀಶ್ ಅವರ ಆಪ್ತೆ ಆಗಬೇಕು ಅನ್ನುವಂತಹ ಒಲವು ಬಹಳಷ್ಟಿತ್ತು ಹಲವಾರು ಸಂದರ್ಭಗಳಲ್ಲಿ ಸಭೆಗಳಲ್ಲಿ ಓಜಸ್ಸು ಮತ್ತು ನಾನು ಎಲ್ಲ ರೀತಿಯಲ್ಲೂ ಒಂದಾಗಿದ್ದೇವೆ ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಮುಚ್ಚುಮರೆಯಿಲ್ಲ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಾರೆ ಈಗಲೂ ಕೂಡ ಓಶೋ ರಜನೀಶ್ ನನ್ನ ಪ್ರೇಮಿ ಅಂತಾನೆ ಹೇಳ್ಕೊಳ್ತಾರೆ 1981 ವೇಳೆಗೆ ಶೀಲಾ ಅವರ ನಡತೆ ಆಶ್ರಮದಲ್ಲಿ ನಾಟಕೀಯವಾಗಿ ತೊಡಗಿತ್ತು ಅದಾಗಲೇ ಓಶೋ ಅವರಿಗೆ ಲಕ್ಷ್ಮಿ ಎಂಬ ಆಪ್ತ ಸಹಾಯಕಿ ಇದ್ದರಿಂದ ತಮ್ಮಿಬ್ಬರ ಮಧ್ಯೆ ಲಕ್ಷ್ಮಿ ಅಡ್ಡಗಾಲಾಗಿದ್ದಾರೆ ಅಂತ ಯೋಚಿಸ್ತಾ ಇದ್ದಂತಹ ಶೀಲಾ ಹೇಗಾದರೂ ಮಾಡಿ ಆ ಸ್ಥಾನವನ್ನು ಪಡೆಯಬೇಕು ಅನ್ನುವಂತಹ ಹಂಬಲದಲ್ಲಿದ್ದರು ಇನ್ನೇನು ಆ ಸ್ಥಾನ ಸಿಗಬೇಕು ಅನ್ನೋ ಅಷ್ಟರಲ್ಲಿ ಶೀಲಾ ಅವರಿಗೆ ಓಶೋರ ಹುಚ್ಚು ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದರೆ ಅಮೆರಿಕಾದ ವಾಸ್ಕೋ ನಗರದ ಸುಮಾರು 64 ಎಕರೆ ಜಾಗವನ್ನು ಖರೀದಿಸಿ ಅದನ್ನು ಸಂಪೂರ್ಣವಾಗಿ ಓಶೋ ನಗರವನ್ನಾಗಿ ಮಾಡಿಬಿಟ್ಟಿದ್ರು
ಜಗತ್ತಿನ ಯಾವುದೇ ಮೂಲೆಯಲ್ಲೂ ಕೂಡ ಓಶೋ ಅನುಯಾಯಿಗಳು ಅಲ್ಲಿ ಸೇರಿ ಮುಕ್ತವಾಗಿ ಲೈಂಗಿಕತೆ ಮತ್ತು ಅಂತಹ ವಿಚಾರಗಳನ್ನು ಮಾತನಾಡಬಹುದಿತ್ತು ಮತ್ತು ಯಾರೊಟ್ಟಿಗೆ ಬೇಕಾದರೂ ಯಾರು ಬೇಕಾದರೂ ಸೇರುವ ಅನಿಷಿದ್ಧ ನಿಯಮ ಕೂಡ ಅಲ್ಲಿತ್ತು ಇದನ್ನು ಶೀಲಾ ಅವರೇ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ಅಮೆರಿಕದ ಈ ಜಾಗಕ್ಕೆ ಶೀಲಾ ರಜನೀಶ್ಪುರಂ ಎಂಬ ಹೆಸರನ್ನು ಇಟ್ಟಿದ್ರು ಓಶೋ ಅವರ ಪ್ರಕಾರ ಜಗತ್ತಿನಲ್ಲಿ ಎಲ್ಲರೂ ಸಹ ಎಲ್ಲವನ್ನೂ ಮುಕ್ತವಾಗಿ ಮಾತನಾಡಿದಾಗ ಮಾತ್ರ ಯಾವುದೇ ಸಮಸ್ಯೆ ಬರುವುದಿಲ್ಲ ಈ ಒಂದು ಥಾಟ್ ಅನ್ನು ಹೊಂದಿದ್ರು 1984ರಲ್ಲಿ ಈ ರಜನೀಶ್ಪುರಂನ ತೆರೆಯುವುದಕ್ಕೆ ಹೊರಟಾಗ ಅಲ್ಲಿನ ಸ್ಥಳೀಯರ ಜೊತೆ ವಾದ ವಿವಾದಗಳೇ ನಡೆದಿತ್ತು ಆಗ ಅದನ್ನು ಬಗೆಹರಿಸುವುದಕ್ಕೆ ಶೀಲಾ ಒಂದು ಪ್ಲಾನನ್ನು ಸಹ ಮಾಡಿಕೊಂಡಿದ್ರು ಅಮೆರಿಕದಲ್ಲಿ ನಡೆಯುವಂತಹ ಚುನಾವಣೆಗೆ ಪೆಟ್ಟು ಕೊಡುವುದಕ್ಕೆ ನಿರ್ಧಾರ ಮಾಡಿದಂತಹ ಶೀಲಾ ಅಲ್ಲಿ ಒಳಗೊಳಗೆ ಬಯಸುವರನ್ನ ಸಹ ನಡೆಸಿದ್ಲು ಎಂಬ ಆರೋಪಗಳು ಇದೆ ಅಗಾಧ ಮಟ್ಟದ ರಾಸಾಯನಿಕಗಳನ್ನು ಮನುಷ್ಯರೊಳಗೆ ಸೇರುವಂತೆ ಮಾಡಿ ಸಾವಿರಾರು ಜನರ ಸಾವಿಗೆ ಕಾರಣವಾಗಿದ್ದಂತಹ ಈ ಶೀಲಾ ಈ ಕೃತ್ಯದ ರೂವಾರಿ ಆಗಿದ್ಲು ಆದರೆ ಈ ಶೀಲಾ ಮಾತ್ರ ಓಶೋ ರಜನೀಶ್ ಅವರ ಪರಮಾಪ್ತೆ ಆಗಿದ್ಲು ಅದು ಯಾವ ಮಟ್ಟಕ್ಕೆ ಅಂದರೆ ಓಶೋ ಅವರ ಪರ್ಸನಲ್ ಸೆಕ್ರೆಟರಿ ಹಾಗೂ ಪರ್ಸನಲ್ ಕೇರ್ ಟೇಕರ್ ಅನ್ನ ಕೊಂದ ಆರೋಪ ಸಹ ಈಕೆಯ ಮೇಲೆಯೇ ಇತ್ತು 1984ರ ಅಮೆರಿಕದ ಬಯೋವಾರ್ನ ತನಿಖೆಯ ಸಮಯದಲ್ಲಿ ಈ ಎಲ್ಲಾ ವಿಚಾರಗಳು ಹೊರಬಂದಿತು ಓಶೋ ಅವರ ಶಿಷ್ಯೆ ಇಂತಹ ಕೀಳು ಮಟ್ಟಕ್ಕಿಡಿದ್ಲು ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಆಗ ಸಹಜವಾಗಿ ಓಶೋ ಅವರ ಮೇಲೆ ಹಲವಾರು ಗುಮಾನಿಗಳು ಸಹ ಎದ್ದಿದ್ವು ಅನುಮಾನಗಳು ತಾರಕಕ್ಕೇರಿದಾಗ ಸ್ವತಃ ಓಶೋ ಅವರೇ ಮುಂದೆ ಬಂದು ಈ ಎಲ್ಲಾ ಕೃತಿಗಳಿಗೆ ಶೀಲಾ ಅವರೇ ನೇರ ಕಾರಣ ಅವರೇ ನನ್ನ ಆಪ್ತರನ್ನ ಕೊಂದಿದ್ದು ಮತ್ತು ಫೋನ್ ಟ್ಯಾಪಿಂಗ್ ಮತ್ತು ಫೋನ್ ಕದ್ದಾಲಿಕೆಯ ಆರೋಪಗಳನ್ನು ಸಹ ಶೀಲಾ ಅವರ ಮೇಲೇನೆ ಮಾಡಿದ್ರು ಆ ಸಮಯದಲ್ಲಿ ಬಹಳ ಸ್ಟೇಬಲ್ ಮೈಂಡ್ಸೆಟ್ ಹೊಂದಿದಂತಹ ಶೀಲಾ ಅವರು ಬಹಳ ಸ್ಟ್ರಾಂಗ್ ಆಗಿದ್ದಂತೂ ಸತ್ಯ ಹಲವಾರು ಸಂದರ್ಶಕರು ಈ ಕಿಲ್ಲರ್ ಲೇಡಿಯನ್ನ ಭೇಟಿ ಮಾಡಿ ಈಕೆ ಮತ್ತು ರಜನೀಶ್ ಅವರ ಸಂಬಂಧದ ಕುರಿತಾಗಿ ಪ್ರಶ್ನೆ ಮಾಡುವ ಸಮಯದಲ್ಲೇ ಅಸಭ್ಯ ವರ್ತನೆಯನ್ನ ತೋರಿ ವಿವಾದಕ್ಕೆ ಈಡಾಗಿದೆ 1985ರಲ್ಲಿ ಯುರೋಪ್ಗೆ ಹಾರಿದ ಶೀಲರನ್ನು ಯುಎಸ್ ಅಥಾರಿಟಿಗಳು ಹುಡುಕಿ ಬಂಧಿಸಿದ್ವು ಆಗ ಅಮಾಯಕರ ಮೇಲೆ ಬಯೋಕೆಮಿಕಲ್ ಪ್ರಯೋಗ ಸಾವಿರಾರು ಅಮಾಯಕರ ಮರಣ ಮತ್ತು ಕೊಲೆಯತ್ನ ರಜನೀಶ್ ಅವರ ಆಪ್ತ ಸಹಾಯಕರ ಕೊಲೆ ಮತ್ತು ಕದ್ದಾಲಿಕೆಯ ಆರೋಪಗಳಿಂದ ಶೀಲಾ ಅವರಿಗೆ 20 ವರ್ಷ ಜೈಲು ಶಿಕ್ಷೆ ಹಾಗೂ 420,000 ದಂಡವನ್ನು ವಿಧಿಸಲಾಗಿತ್ತು ಸತತ 2 ವರ್ಷಗಳಲ್ಲಿ ತನ್ನ ಉತ್ತಮ ನಡತೆಯೊಂದಿಗೆ ಆಕೆ ಬಿಡುಗಡೆಯಾಗಿದ್ದಾಳೆ ಆದರೆ ಆಕೆ ರಚಿಸಿದ ಓಶೋಯಿಸಂನ ಜೊತೆಗೆ ಹಲವಾರು ಕೃತಿಗಳು ಮತ್ತು ಆಕೆಯ ಬಟ್ಟೆ ಬರೆ ಜೊತೆಗೆ ಓಶೋ ಆಶ್ರಮದ ಭಕ್ತರು ಬಹಳ ರೋಗಗ್ರಸ್ತರಾಗಿ ಸುಟ್ಟು ಹಾಕ್ತಾರೆ ಈ ಸಂದರ್ಭದಲ್ಲಿ ಶೀಲಾ ಅವರ ಆರೋಪಗಳು ಮತ್ತು ಈ ವಿವಾದಗಳಿಂದ ಓಶೋ ಅವರ ಜೀವನದ ಮೇಲೂ ಇದು ಪರಿಣಾಮ ಬೀರುತ್ತೆ 20 ರಾಷ್ಟ್ರಗಳಲ್ಲಿ ಓಶೋ ಅವರ ಪ್ರವಚನವನ್ನ ಮತ್ತು ಇವರನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗುತ್ತೆ ಅವರ ಎಂಟ್ರಿಗೆ ನಿಷೇಧಾಜ್ಞೆಗಳು ಸಹ ಜಾರಿಯಾಗುತ್ತೆ ಪುನಃ ಓಶೋ ರಜನೀಶ್ ತಮ್ಮ ಪುಣೆಯ ಆಶ್ರಮಕ್ಕೆ ಹಿಂದಿರುತ್ತಾರೆ 1988ರಲ್ಲಿ ಶೀಲಾ ಅವರು ಜೈಲಿನಿಂದ ಬಿಡುಗಡೆ ಹೊಂದಿ ವಾಪಸಾಗ್ತಾರೆ ಅದಾಗಲೇ ಓಶೋ ಮತ್ತು ಹಲವಾರು ವಿಚಾರಗಳ ಬಗ್ಗೆ ಪುಸ್ತಕವನ್ನ ಬರೆಯುವುದಕ್ಕೆ ನಿರ್ಧಾರ ಮಾಡ್ತಾರೆ 1990ರಲ್ಲಿ ಓಶೋ ರಜನೀಶ್ ಸಹ ಮರಣ ಹೊಂದುತ್ತಾರೆ ಪುನಃ ಶೀಲಾ ಸ್ವಿಸ್ಗೆ ತೆರಳಿ ಅಲ್ಲಿ ಅರಸ್ ಬೆರಲ್ ಸ್ಟೀಲ್ ಎಂಬುವರನ್ನ ಮದುವೆ ಆಗ್ತಾರೆ ಅಲ್ಲಿಯೇ 2 ನರ್ಸಿಂಗ್ ಹೋಮ್ ಅನ್ನ ತೆರೆದು ಅನಾಥ ಮಕ್ಕಳನ್ನ ಮತ್ತು ವಿಕಲಾಂಗ ಮಕ್ಕಳನ್ನ ದತ್ತು ತೆಗೆದುಕೊಂಡು ಸಾಕುವ ಜವಾಬ್ದಾರಿ ಹೊರುತ್ತಾರೆ ಇತ್ತೀಚೆಗಷ್ಟೇ ಹಿಂದಿಯ ಖ್ಯಾತ ನಿರ್ದೇಶಕ ಕರಣ್ ಜೋಹರ್ ಕೂಡ ಶೀಲಾ ಅವರನ್ನ ಭೇಟಿ ಮಾಡಿ ಅವರ ಸಂದರ್ಶನ ಪಡೆದು ಅದರ ಬಗ್ಗೆ ಒಂದು ಚಿಕ್ಕ ಡಾಕ್ಯುಮೆಂಟರಿಯನ್ನ ಕೂಡ ಮಾಡಿದ್ದಾರೆ ಈಗಲೂ ಸಹ ಶೀಲಾ ಅವರು ನಾನು ನನ್ನ ಬದುಕಿನಲ್ಲಿ ಓಶೋ ರಜನೀಶ್ ಅವರನ್ನ ಪ್ರೀತಿಸಿದಷ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ ಇಂದಿಗೂ ಅವರ ತತ್ವ ಸಿದ್ಧಾಂತದಲ್ಲಿ ಬದುಕ್ತಾ ಇದ್ದೇನೆ ಜೀವನದಲ್ಲಿ ಬಂದ ಏರುಪೇರುಗಳನ್ನ ಹಾಗೆ ನೇರವಾಗಿ ಸ್ವೀಕರಿಸಿದ್ರು ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ ಅಂತ ನೇರ ಮತ್ತು ದಿಟ್ಟವಾಗಿ ಉತ್ತರ ನೀಡುತ್ತಾರೆ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಕನ್ನಡಾಂಬೆ ಜೈ ಭಾರತಾಂಬೆ